नमस्कार वीक्षकरे कर्नाटक क्रिकेट मग चानल के तमगे स्वागत ऐनपा इवत विषय बैंक चर्चे मातीवे प्रो कबड्डी सीजन 9 नल्ली बुल्स पटना पैलेस नडुवे अद्भुत पंद्यू पंद्यदल्ली याव रीतियागि दाखले बरेदरु भारत याव रीतियागि दाखले बरेदरु बुल्स तंड याव रीति दाखले बरेदरु पंद्य हैलैट्स कूड चर्चे मातीवि चर्चे माडोकिंत मुंचे नीवु एनु माडुत्तीरा अंद्रे ಮೊದಲು ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ 2022 ರ ಪ್ರೊ ಕಬಡ್ಡಿ ಸೀಸನ್ ನಲ್ಲಿ ಇವತ್ತಿನ ನಡೆದಿದ್ದ ಪಂದ್ಯ ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈಲಟ್ಸ್ ವಿರುದ್ಧ ಒಂದು ಅದ್ಭುತವಾದಂತ ದೊಡ್ಡ ದಾಖಲೆಯಾಗಿದೆ. ಸ್ನೇಹಿತರೆ ಇವತ್ತು ಯಾರು ಮಾಡದ ದಾಖಲೆ ಅಂದ್ರೆ ಈ ಸೀಸನ್ ನಲ್ಲಿ ಅತಿ ಹೆಚ್ಚು ರೆಡ್ ಪಾಯಿಂಟ್ ತಂದಂತ ನಮ್ಮ ಬೆಂಗಳೂರು ಬುಲ್ಸ್ 57 ರೆಡ್ ಪಾಯಿಂಟ್ಸ್ ಆಗಿತ್ತು. ನಿಮ್ಮ ನೋಡಬಹುದು ಸ್ನೇಹಿತರೆ 57 ರೆಡ್ ಪಾಯಿಂಟ್ಸ್ ಆಗಿದ್ದು ಇವಾಗ ನಮ್ಮ ಹಿಂದಿನ ಒಂದು ರೆಕಾರ್ಡ್ ಮುರಿದ 52 ರೆಡ್ ಪಾಯಿಂಟ್ ಆಗಿತ್ತು, ಅದು ದಬಂಗ್ ದಲ್ಲಿ ವಿರುದ್ಧ ಬಂದಿತ್ತು. ಹಾಗಾಗಿ ಇವತ್ತು ಪಟ್ನಾ ಪೈಲಟ್ ವಿರುದ್ಧ 57 ಅಂದ್ರೆ ನೋಡಬಹುದು ಇಲ್ಲಿ ಸೂಪರ್ ಟೈನ್ ಮಾಡಿದ ನೀರಜ್ ಅವರು ಸೂಪರ್ ಟೈನ್ ಮಾಡ್ತಾರೆ, ಭರತ್ ಅವರು ಡಬಲ್ ಸೂಪರ್ ಟೈನ್ ಮಾಡ್ತಾರೆ ಅಂದ್ರೆ 20 ಅಂಕಗಳನ್ನು ಪಾಯಿಂಟ್ ತೆಗೆದು ಒಂದು ಅದ್ಭುತವಂತ ದಾಖಲೆ ಕೂಡ ಬರೀತಾರೆ ಇವತ್ತಿನ ಪಂದ್ಯದಲ್ಲಿ. ನಾನು ಪವನ್ ಕಿತ ಚೆನ್ನಾಗಿ ಆಡಬಲ್ಲೆ, ನನ್ನನ್ನು ಯಾರು ಮರೆಯಲ್ಲ, ನಾನು ಹೊಸ ದಾಖಲೆ ಬರೆಯೋಕ್ಕೆ ರೆಡಿಯಾಗಿದ್ದೀನಿ ಎನ್ನುವ ಹಾಗೆ ಒಂದು ಪಾಯಿಂಟ್ ತಂದಿದ್ದಾರೆ. ಇವತ್ತು ನೀವು ಕೂಡಬಹುದು ಹಾಫ್ ಟೈಮ್ನಲ್ಲಿ 31-16 ಅಂದರೆ 15 ಅಂಕಗಳಿಂದ ಮುನ್ನಡೆ ಸಾಧಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಒಂದು ಮಾಡಿಕೊಂಡು ಹೋಗಿ ಮುಂದೆ ಅದ್ಭುತವಾದಂಥ ದೊಡ್ಡ ದಾಖಲೆ ಅಂದರೆ ಸ್ನೇಹಿತರೆ ನೋಡ್ಬೋದು ನೀವು ಕೂಡ. ಸ್ನೇಹಿತರೆ ಬುಲ್ಸ್ ತಂಡ 57 ಪಾಯಿಂಟ್ ಪಡೆದರೆ ಪಟ್ನಾ ಪೈಲಟ್ಸ್ 40 ಪಾಯಿಂಟ್ ಪಡೆದು ನಮ್ಮ ಬುಲ್ಸ್ ತಂಡ ಒಂದು 13 ಪಾಯಿಂಟ್ಗಳಿಂದ ದೊಡ್ಡ ಮಟ್ಟದಾಗಿ ಒಂದು ದಾಖಲೆಯೇ ಆಗಿದೆ. ಸ್ನೇಹಿತರೆ 101 ಪಾಯಿಂಟ್ ರೆಡ್ ಪಾಯಿಂಟ್ ಆಗಿದೆ. ಸ್ನೇಹಿತರೆ ಟ್ಯಾಕಲ್ ಪಾಯಿಂಟ್ ಎಲ್ಲ ಮಿಕ್ಸ್ ಮಾಡಿ 101 ಆಗುತ್ತೆ. ಇಲ್ಲಿ ನೋಡ್ಬೋದು ಸೌರಭ್ ನಂದಲ್ 3 ಟ್ಯಾಕಲ್ ಪಾಯಿಂಟ್ ಪಡೆದರು. ನಾವು ಮುಂದಿನ ಇವತ್ತಿನ ಪಂದ್ಯ ದೊಡ್ಡ ಮಟ್ಟದಾಗ ಗೆದ್ದು ನಾವು 3ನೇ ಸ್ಥಾನದಲ್ಲಿದ್ದೀವಿ. ಮುಂದಿನ ಪಂದ್ಯ ನಾವು ಯಾರ ಜೊತೆ ಆಡ್ತೀವಿ ಅಂದರೆ ಯು ಮುಂಬೈ ಸ್ನೇಹಿತರೆ. ನೀವು ಕೂಡ ನೋಡಿದೆ ಮರಿಬೇಡಿ 10ನೇ ತಾರೀಕು ಈ ಪಂದ್ಯ ಇರುತ್ತೆ. ಈ ಪಂದ್ಯ ಮುಗಿದ ನಂತರ ಎನಿಮೇಟರ್ ಪಂದ್ಯ ಪ್ರಾರಂಭ ಆಗುತ್ತೆ. ಹಾಗೆ ನಾವು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೋದಾದ್ರೆ ನಾವು ಮತ್ತೆ 3ನೇ ಸ್ಥಾನದಲ್ಲಿದ್ದೀವಿ. ಪ್ರಥಮ ಜೈಪುರ್, 2ನೇದು ಪುಣೇರಿ, ಹಾಗೆ 3ನೇ ಬೆಂಗಳೂರು ಬುಲ್ಸ್, 4ನೇ ಯು ಪಿ ಯೋಧ. ಈ ರೀತಿಯಾಗಿ ನಾವು 68 ಅಂದರೆ ಸ್ನೇಹಿತರೆ ಇಲ್ಲಿ 73 ಪಾಯಿಂಟ್ಗಳಿಂದ ನಾವು ಲೀಡ್ ಆಗಿ ಇದ್ದೀವಿ. ಇವಾಗ ಮುಂದಿನ ಒಂದು ಪಂದ್ಯ ಗೆದರೆ 78 ಆಗುತ್ತೆ. ಹಾಗೆಯೇ ನಾವು ಇವಾಗ 79 ಆಗಲ್ಲ, 78 ಆಗುತ್ತೆ. ಹಾಗಾಗಿ ನಾವು 3ನೇ ಸ್ಥಾನದಲ್ಲಿ ಉಳ್ಕೋತೀವಿ. ಸೆಮಿಫೈನಲ್ ಜಾಗವನ್ನು ನಾವಂತೂ ಮಿಸ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಎಲಿಮೀಟರ್ನಲ್ಲಿ ನಾವು ಗೆದ್ದು ಸೆಮಿಫೈನಲ್ ಗೆದ್ದು ಫೈನಲ್ ಗೆಲ್ಲೋದಂತೂ ಗ್ಯಾರಂಟಿ. ಏನಂತೀರಾ, ಬುಲ್ಸ್ ತಂಡ ಫೈನಲ್ ಗೆಲ್ಲುತ್ತಾ ಅಥವಾ ಗೆಲ್ಲೋಲ್ಲ? ಕಮೆಂಟ್ ಮಾಡಿ. ಸಾಧ್ಯದಲ್ಲಿ ಚಾನಲ್ ಇಷ್ಟದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ.